ಇನ್ನು ಮುಂಬರುವಂತಹ ಲೋಕ ಸಮರಕ್ಕೆ ಬಿಜೆಪಿ ಜೊತೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಅರಮನೆ ಮೈದಾನದಲ್ಲಿ ನಡೆಯಲಿರುವಂತಹ ಸಮಾವೇಶ ಇದು. ಬಿಜೆಪಿ ಜೊತೆಗಿನ ಮೈತ್ರಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಲಿರುವಂತಹ HDD ಅಭಿಪ್ರಾಯ ಸಂಗ್ರಹಿಸಿ ಬಿಜೆಪಿ ವರಿಷ್ಠರ ಜೊತೆ ಮಾತುಕತೆಗೆ ಚಿಂತನೆ ಆಗಿದೆ. 6 ಲೋಕಸಭಾ ಕ್ಷೇತ್ರಗಳಿಗಾಗಿ HD ದೇವೇಗೌಡರು ಬೇಡಿಕೆಯನ್ನ ಇಟ್ಟಿದ್ದಾರ. ಆ 6 ಲೋಕಸಭಾ ಕ್ಷೇತ್ರಗಳು ಯಾವುದು? ಬಿಜೆಪಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಈಗಾಗಲೇ 25 ಸಂಸದರನ್ನ ಬಿಜೆಪಿ ಹೊಂದಿದೆ. ಹಾಗಾಗಿ ಬಿಜೆಪಿಗೆ ಸದ್ಯ ಮೈತ್ರಿಯ ಅನಿವಾರ್ಯತೆಯಾದರೂ ಏನು? ವಿಧಾನಸಭೆಯಲ್ಲಿ ಕಂಡಂತ ಸೋಲಿದೆಯಲ್ಲ, ಇದು ಬಿಜೆಪಿಗೆ ಅನಿವಾರ್ಯತೆಯನ್ನು ತಂದಿದೆ ಅಂತ. ಇನ್ನೊಂದು ಕಡೆ JDS ಕೇವಲ 13% ಓಟನ್ನು ಮಾತ್ರ ಪಡೆದುಕೊಂಡಿದೆ. ಹಾಗಾಗಿ JDSನ ವೋಟ್ ಬ್ಯಾಂಕ್ ಕಾಂಗ್ರೆಸ್ಗೂ ಶಿಫ್ಟ್ ಆಗಿದೆ, ಬಿಜೆಪಿಗೂ ಶಿಫ್ಟ್ ಆಗಿದೆ. ಇದರಿಂದಾಗಿ ಈಗ ಮತ್ತೆ ತ್ರಿಕೋನ ಸ್ಪರ್ಧೆ ಆದರೆ ಎರಡೂ ಪಕ್ಷಗಳಿಗೆ ನಷ್ಟ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ಮೈತ್ರಿಗೆ ಮುಂದಾಗಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಕೇಂದ್ರದ ಜೊತೆ, ಪ್ರಧಾನಿಗಳ ಜೊತೆ, ಅಮಿತ್ ಶಾ ಜೊತೆ ದೇವೇಗೌಡರು ಮಾತನಾಡಿದ್ದಾರೆ. 4 ಸ್ಥಾನಗಳು ಕೊಡೋದು ಫಿಕ್ಸ್ ಅಂತ ಹೇಳಿ ಆಗಿದೆ. ಆದರೂ ಕೂಡ ಈ ಸಭೆ ಯಾತಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಲೋಕಸಭೆ ಚುನಾವಣೆಗೆ ಬಿಜೆಪಿ JDS ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ JDS ಶಾಸಕ ಶರಣಗೌಡ ಕಂದುಕೂರು ಅಸಮಾಧಾನ ಹೊರಹಾಕಿದ್ದಾರೆ. ಮೈತ್ರಿಗೆ ನನ್ನ ಸಹಮತ ಇಲ್ಲ ಅಂತ ಶರಣಗೌಡ ಕಂದುಕೂರು ಹೇಳಿದ್ದಾರೆ. ಈಗಾಗಲೇ ಪಕ್ಷ ನಿರೀಕ್ಷೆಗೂ ಮೀರಿ ಕಡಿಮೆ ಮತ ಪಡೆದುಕೊಂಡಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ JDSಗೆ ದೊಡ್ಡ ಹೊಡೆತ ಆಗುತ್ತೆ. ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆಯೂ ನಮ್ಮನ್ನು ಕಾಡ್ತಾ ಇದೆ. ಒಬ್ಬರು ಇಬ್ಬರನ್ನ ಟಾರ್ಗೆಟ್ ಮಾಡಿ ಈ ನಿರ್ಧಾರ ಸರಿಯಲ್ಲ. JDS ಹಾಲಿ ಮಾಜಿ ಶಾಸಕರಿಗೆ ಅಸಮಾಧಾನ ಶುರು ಆಗಿದೆ. ಮೈತ್ರಿ ವಿಚಾರವಾಗಿ ಒಂದು ಕಡೆ ಸೇರಿ ಚರ್ಚೆಯನ್ನು ಮಾಡಿದ್ದೇವೆ. ಬಿಜೆಪಿ ಜೊತೆಗಿನ ಮೈತ್ರಿಗೆ ನನ್ನ ಒಪ್ಪಿಗೆ ಇಲ್ಲ ಅಂತ ಶರಣಗೌಡ ಹೇಳಿದ್ದಾರೆ. ಆ ರೀತಿ ಏನಾದರೂ ಮೈತ್ರಿ ಆದರೆ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ. ಯಾದಗಿರಿಯಲ್ಲಿ JDS ಶಾಸಕ ಶರಣಗೌಡ ಕಂದುಕೂರು ಹೇಳಿದ್ದಾರೆ, ನಾನೂ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತೇಳಿ ಪರೋಕ್ಷವಾಗಿ ಹೇಳಿರುವಂತಹ ಮಾತಿದು. ಯಡಿಯೂರಪ್ಪ ಅವರು ಹೇಳ್ಯಾರ ಅಂತಂದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಸತ್ಯಕ್ಕೆಲ್ಲಿ ಒಂದು ಸ್ವಲ್ಪ ಹತ್ತಿರದಲ್ಲಿ ಇರ್ಬೋದು ಅಂತ ತಿಳ್ಕೊಂಡು ನಮ್ಮ ಅಭಿಪ್ರಾಯ. ದೇವೇಗೌಡರು ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಮೈತ್ರಿ ಬಗ್ಗೆ ಹೇಳಿದಾಗ ಅದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡಕ್ಕೆ ಸೂಕ್ತ ಏನಂತ ನನ್ನ ಅಭಿಪ್ರಾಯ. ಪಕ್ಷಕ ಕಷ್ಟದ ಪರಿಸ್ಥಿತಿ ಇದೆ, ಎಂಥದೇ ಸಂದರ್ಭ ಬಂದರೂ ಒಂಟಿಯಾಗಿ ಹೋರಾಟ ಮಾಡೋಣ ಅಂತ ಅವತ್ತು ನಮಗೆ ಹೇಳಿರ್ತಕ್ಕ. ಈಗ ಎಲ್ಲಾ ಕಡೆ ಅಂತ ತಿಳ್ಕೊಂಡು ನಾನು ಹೇಳಕ್ಕಾಗಲ್ಲ. ಎಲ್ಲಿ ಆ ತರದ್ದಾದ್ರೆ ನಾವು ಶಾಸಕರಿದ್ದೀವಿ, ಅದನ್ನ ಹೋರಾಟ ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಆದರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ಅದು ಮಾಡಬೇಕು. ಎಲ್ಲೋ ಒಂದ್ ಕಡೆ ಆದದ್ದು ಇಡೀ ರಾಜ್ಯಕ್ಕೆ ಅನ್ವಯಿಸೋದು ಅಂತ ತಿಳ್ಕೊಂಡು ನಾನು ಅದಕ್ಕೆ ನಂದು ಸಹಮತ ಇಲ್ಲ. ಹನುಮಂತ್ ಇದ್ರ ಬಗ್ಗೆ ಜನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಹನುಮಂತ್, ಒಂದು ಕಡೆ ದೇವೇಗೌಡರು, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು, ಈ ಇಬ್ಬರೂ ನಿರ್ಧಾರ ಮಾಡಿದ ನಂತರ ಸಮಾವೇಶದ ಅಗತ್ಯತೆ ಏನಿದೆ ಅಂತ? ಒಂದು ಇವತ್ತಿನ ಸಮಾವೇಶ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು ವಾಸುದೇವ. ಯಾಕೆಂತಂದ ಹೇಳಿದ್ರೆ ಮೈತ್ರಿಯನ್ನ ಅಧಿಕೃತವಾಗಿ ಯಡಿಯೂರಪ್ಪ ಅವರು ಹೇಳಿದ ನಂತರದಲ್ಲಿ ರಾಜಕೀಯ ವಲಯದಲ್ಲಿ ಒಂದು ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಬಿಜೆಪಿಯಲ್ಲಿ ಒಂದು ರೀತಿಯ ಚರ್ಚೆಗಳು ನಡೆದ್ರೆ ಬಿಜೆಪಿಯಲ್ಲಿ ಈವರೆಗೂ ಕೂಡ ಅಧಿಕೃತವಾಗಿ ಯಾರೂ ಕೂಡ ನಮ್ಮ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ನಾಯಕರು ಹೇಳಿಲ್ಲ ಅನ್ನುವಂತ ಚರ್ಚೆಗಳು ನಡೀತಾ ಇದ್ರೆ ಇತ್ತ JDSನ ವಲಯದಲ್ಲೂ ಕೂಡ ಒಂದಷ್ಟು ಸಾಕಷ್ಟು ಚರ್ಚೆ ನಡೀತಾ ಇರೋದು. ಏನಂತಂದ ಹೇಳಿದ್ರೆ ಒಂದ್ ವೇಳೆ ಬಿಜೆಪಿ ಜೊತೆಗೆ ಹೋಗೋದಾದ್ರೆ ನಮ್ಮ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತ ಚರ್ಚೆ ಇದೆ. ಅದ್ರ ಜೊತೆಗೆ ಒಂದಷ್ಟು ಜನ ಆಪರೇಷನ್ ಕಾಂಗ್ರೆಸ್ ಹಸ್ತಕ್ಕೆ ಒಳಗಾಗಿರುವಂತವ್ರು ಏನಿದ್ದಾರೆ ಅದು ಕೂಡ ಚರ್ಚೆಯ ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಸಮಾವೇಶದಲ್ಲಿ JDSನ ಸಭಾ ಮಹತ್ವದ ಸಭೆ ಏನಿದೆ, ಈ ಒಂದು ಸಭೆಯಲ್ಲಿ ಮೈತ್ರಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಮುಂದೆ ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅನ್ನೋಂತ ಚರ್ಚೆಯನ್ನ ಇವತ್ತು ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಹನುಮಂತ್. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.